ಜರ ನಾವು ತಿಳ್ಕೊಂಡ ಸರಿಯಾಗಿ ನಾವು ಗೊಂಜಾಳ ಬೆಳೆದಂಗಾದ್ರ, ಮೆಕ್ಕೆಜೋಳ ಬೆಳೆದಂಗಾರ 60 ಕ್ವಿಂಟಲ್ಗೆ ನಕ್ಕಿ ಮುಟ್ಟಬಹುದ್ರಿ. ಇವ್ರೇನ್ರಿ ಒಂದ್ಲಿಪ್ಪಾರ ಸ್ನೋ ಪೌಡರ್ ಅಡಿಗೆ ಮಾಡುದ ತಿನ್ನುದ ಉಣ್ಣುದ, ಇವ್ ಏನಲ್ಲ ಕಾಮ್ಗ ದುಡ್ಕೊಂಬರ್ದ ಕಾಮ್ಗ ತಂದ ಮನಿಗೆ ಹಾಕೋದ. ಇವ್ ಸರಿಯಾಗಿ ತಂದ ದುಡ್ದು ಕೊಟ್ಟ ಇವ್ರು ಚೆನ್ನಾಗ್ ಖುಷಿಯಿಂದ ಫಸ್ಟ್ ಕ್ಲಾಸ್ ಸರ್ವಿ ಹಾಕೊಂಡ್ ಕಾಮ್ಗ ಅವ್ವ ಮಕ್ಕಳು ಚಂದಂಗಿರ್ತಾರೆ. ನಮ್ಮ ರೈತರು ತಿಳ್ಕೊಳಕಾಗೆ ಈ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ ನಾವು ಮಾಡಿದ್ರೆ, ಇದನ್ನ ಬಿಟ್ರೆ ನಾ ಯಾವಾಗೂ ಕಾಲ್ ಮಾಡ್ರೆ, ನಾವು ಹೈವೇದಾಗ ಹೊಂಟಿದ್ರು ಸಹಿತ ಗಾಡಿ ಸೈಡ್ ತರಿಬೇಕೇಶನ್ ನಿಮ್ಗೆ ಕಾಲಿಗೆ ಅಟೆಂಡ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ಸ್ವಾಗತ, ಸುಸ್ವಾಗತ. ಭಾಳ ದಿವಸದಿಂದ ಆತ್ರಿ ನಿಮಗೊಂದು ವಿಡಿಯೋ ಮಾಡಿ ತೋರಿಸಬೇಕು ಮೆಕ್ಕೆಜೋಳ ಬಗ್ಗೆ ಅಂತ ಹೇಳ್ತಾ ಬಂದನ್ ನಾನು. ಇವತ್ತು ನನಗೆ ಟೈಮ್ ಸಿಕ್ಕತಿ ಗೊಂಜಾಳ ಬಗ್ಗೆ, ಗೊಂಜಾಳ ದಂಟಿನ ಬಗ್ಗೆ, ಬಗಲ ಬಗ್ಗೆ, ತುರಾಯಿ ಬಗ್ಗೆ ಒಂದೊಂದು ಇಂಚ್ ಬಿಡಲ್ಲ ನಿಮಗೆ ಹೇಳ್ತನು. ಈ ವಿಡಿಯೋ ಸ್ವಲ್ಪ ದೊಡ್ಡದು ಆಗ್ಬೋದು, ಇಲ್ಲ ಕಮ್ಮಿನೂ ಆಗ್ಬೋದು. ಭಾಳ ತೋಡೆ ನಿಮಗೆ ಏನರ ಸ್ವಲ್ಪ ಆಯ್ಡ ಬರಬಹುದು, ನೀವು ಆತರ ತಕ್ಕಂಗ್ ನಡ್ಕೋಬಹುದು. ಇದು ಗೊಂಜಾಳದಾಗ ಏನೇನು ಹಂತ ಅದ ಐತ ಅನ್ನೋದ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಪೂರ ವಿಡಿಯೋ ಬಿಟ್ಟು ಅಲ್ಲಿ ಹೋಗಕ್ ಹೋಗ್ಬೇಡ್ರಿ, ಕರೆಕ್ಟ್ ಆಗಿ ನೋಡ್ರಿ. ನಿಮಗೆ ಟೈಮ್ ಪಾಸ್ ಆಗ್ಲಿಲ್ಲ ಅಂದ್ರೆ ಆತು ಬಿಟ್ರನು ಆತು, ಈ ವಿಡಿಯೋ ಪೂರ್ತಿ ನೋಡ್ರಿ. ಇದ್ರ ಬಗ್ಗೆ ಏನರ ಸ್ವಲ್ಪ ತಿಳಿದೈತಿ, ನಾ ಮಾಡುವಂತ ರೈತಕಿ ಒಳಗ ತಿಳಿದಂತ ಮಾತ ನಿಮ್ ಮುಂದ ಬಿಚ್ಚಿ ಇಡ್ತೇನ್ರಿ. ಮತ್ತ ನೋಡ್ಕೊಳ್ರಿ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮಾಡ್ಕೊಂಡು ಅವ್ರು ನೋಡ್ಕೊಳ್ರಿ, ನಿಮ್ ಗೆಳೆಯರಿಗೂ ತಿಳಿಸ್ರಿ ಯಾಕೆ ಲೇಟ್ ಮಾಡ್ದ, ಶುರು ಮಾಡೋಣ ಬರ್ರಿ. ರೈತ ಬಾಂಧವರೇ, 1 ಎಕರೆಗೆ 60 ಕ್ವಿಂಟಲ್ ಗೊಂಜಾಳ ತೆಗಿಬೇಕಾರೆ ನಾವು ಏನೇನು ಶ್ರಮ ಪಡಬೇಕು, ಮತ್ತು ಅದ್ರಾಗ ನಾವು ಗೊಂಜಾಳ ಹೆಂಗೆ ಹಾಕೋಬೇಕು ಅನ್ನೋದು ಸ್ವಲ್ಪ ಹೇಳ್ತೇನೆ ರೀ. ಅಂತ ಗೊಂಜಾಳ ದಂಡಿನ ಬಗ್ಗೆ, ಬಗಲ ಬಗ್ಗೆ, ತುರಾಯ ಬಗ್ಗೆ ಚಾಲು ಮಾಡ್ತೇನೆ ರೀ. 1 ಎಕರೆದಾಗ ನಾವು ಸರಿಯಾದ ಉಳುಮೆ ಮಾಡಿಕೊಂಡು ನಾವು 8 ಇಂಚಿಗೊಂದು ಕಾಳು ಹಾಕಬೇಕು. 18 ಇಂಚಿಗೆ ಕಾಳದಿಂದ ಕಾಳು ಅಂದ್ರೆ ಸಾಲದಿಂದ ಸಾಲಿಗೆ 18 ಇಂಚ್ ಅಂದ್ರೆ 1.5 ಫುಟ್ ಗ್ಯಾಪ್ ಕೊಟ್ಟಿರಬೇಕು. 1 ಎಕರೆದಾಗ 40,000 ಕಾಳು ಕುಣಿಸಿರಬೇಕು. ಅದನ್ನು ಚೆನ್ನಾಗಿ ಬೆಳ್ಕೊಂಡು ಬಂದ ಒಂದು ತೆನೆಗೆ 150 ಗ್ರಾಂ ವಜನ ಬಂದಿರಬೇಕು. ಅಂದ್ರೆ 150 ಗ್ರಾಂ ಕಾಳು ಆಗಿರಬೇಕು. ಅಂದ್ರೆ ನಾವು ಎಲ್ಲಿ ತಗ ಮೆಟ್ಲ ಏರಬಹುದು ಅಂದ್ರೆ 60 ಕ್ವಿಂಟಲ್ ತಗ ಮೆಟ್ಲ ಏರಬಹುದ್ರಿ. ಆಯ್ತ್ರಿ ರೈತ ಬಂದವ್ರೆ, ನಾ ಹೇಳಿದ ಕೇಳಿರಲ್ಲ, ಹೊಳೆ ಹೇಳ್ರೆ ಬೇಯ್ತೀರಿ ನನಗೆ ನೀವು. ಒಂದ್ಮೆ ಮುಗಿಸಿನ ನಾನು, ಇಷ್ಟು ಜನ ನಾವು ಮಾಡ್ಕೊಂಡ್ರೆ 60 ಕ್ವಿಂಟಲ್ ಮೆಟ್ಲ ಏರ್ಬೋದು, ನಾವು ಗುರಿ ಇಡಬಹುದು. ಇಷ್ಟು 60 ಕ್ವಿಂಟಲ್ ಗುರಿ ಇಟ್ಕೊಂಡು ನಾವು ಹೊಲ್ದಾಗ ಕೆಲಸ ಮಾಡ್ಕೊಂಡ್ರೆ ಇತರಾಗ ನಮಗೆ ರೈತಕಿ ಒಳಗೆ ಎಲ್ಲ ರೈತಿಗೆ ಒಂದೇ ಥರ ಇಲ್ಲ, ಭಾಳ ಇಲ್ತೋಡೆ ಹೆಚ್ಚ ಕಮ್ಮಿ ಆಗ್ತಾವೆ. ಇತರಾಗ ಯಾರು 45 ಬೆಳ್ಕೋಬಹುದು, ಯಾರು 40 ಬೆಳ್ಕೋಬಹುದು, ಯಾರು 35 ಬೆಳ್ಕೋಬಹುದು. ಇಷ್ಟು ಜರ ನಾವು ಮೆಟ್ಲ ಜರ ಇಟ್ಟು, ಗುರಿ ಇಟ್ಟು ನಾವು ಕೆಲಸ ಮಾಡ್ಕೊಂಡ್ರೆ, ನಾ ಇಷ್ಟು ಗುರಿ ಇಟ್ಟು ಮಾಡ್ಕೊಂಡಾಗ ನನ್ನ 36 ಕ್ವಿಂಟಲ್ ಎಕರೆಕಾಗೈತ್ರಿ. ಅಂದ್ರೆ ಇನ್ನೂ ನನಗೂ ಹೆಚ್ಚಿಗೆ ಶ್ರಮ ಪಡಬೇಕಾಗೈತಿ. ಅಂದ್ರೆ ನಾವು ಏನು ಮಾಡ್ಕೋಬೇಕು ನೋಡ, ರೈತಕಿ ಆಗ ಹೇಳಿ, ರೈತಕಿ ಎಲ್ಲರದು ಒಂದೇ ಥರ ಇರೋದಿಲ್ಲ. 60 ಕ್ವಿಂಟಲ್ ಜರ ನಾವು ಗುರಿ ಇಟ್ಟು ಜರ ಮುಂದೆ ಹೊಡೆದ್ರೆ ನಾವು ಪಕ್ಕ ಫಸ್ಟ್ ಸೆಕೆಂಡ ಬರೋದು ನಕ್ಕಿರಿ. ಅದು ಹೆಂಗೆ 60 ಕ್ವಿಂಟಲ್ ಗುರಿ ಇಟ್ಕೋಬೇಕು ಅನ್ನೋದು ನಿಮ್ಗೆ ಹೇಳೇನ್ರಿ. ಇನ್ನೂ ಯಾರನ್ನು ಹೇಳ್ತೀವಿ, ಮೆಕ್ಕೆಜೋಳ ಬಗ್ಗೆ ಭಾಳ ವಿಡಿಯೋ ಅದಾವು, ಏನೇನು ಗೊಬ್ಬರ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನೀವು ನೋಡ್ಕೊಂಡು ತಿಳ್ಕೊಳ್ರಿ. ವಿಡಿಯೋ ದೊಡ್ಡದು ಭಾಳ ಆಗತೈತಿ. ಅದಕ್ಕೆ ಇನ್ನು ನಾವು ಗೊಂಜಾಳ ಬಗ್ಗೆ ಏನು ತಿಳ್ಕೋಬೇಕು ಅನ್ನೋದು ನಿಮಗೆ ಗೊಂಜಾಳ ಕೈಯಾಗಿ ಹಿಡಿದ ತೋರಿಸ್ತೇನೆ ರೀ. ಆಯ್ತ್ರಿ ರೈತ ಬಂದವ್ರೆ, ಇನ್ನು 7 ದಿವಸ ಆದ್ರೆ 3 ತಿಂಗಳು ಗೊಂಜಾಳ ಆಯ್ತು. 3 ತಿಂಗಳು ಗೊಂಜಾಳ ಈಗ ಈ ರೀತಿ ಬೆಳೆದೈತಿ. ಇದಕ್ಕೆ ಸಿಗುವಂಥ ಗೊಬ್ಬರ ಏನೇನು ಹಾಕಬೇಕಲ್ಲ ಇದಕ್ಕೆಲ್ಲ ಹಾಕಿ ನಾ ಬೆಳೆಸೀನಿ. ಆದರೆ ಬ್ಯಾಸಗಿ ದಿನದಾಗ 10-15 ದಿವಸ ಹೆಚ್ಚಿಗೆ ತೊಗೊಂಡೈತಿ ತೆನೆ ಹಾಕಕ್ಕೆ. ಈಗ ದಂಡಿನ ಬಗ್ಗೆ ಕ್ಲಿಯರಾಗಿ ಹೇಳ್ತೇನೆ ರೀ. ಅತ್ತ ಆಯ್ತ ಒಟ್ಟ ಹೊಳಬಾರ್ರಿ, ಕೇಳ್ಕೊರಿ ನೋಡ್ರಿ. ರೈತ ಬಂದವ್ರೆ, ಒಂದು ದಂಟಿನ್ಯಾಗ ಹೆಣ್ಣ ಗಂಡ ಎಡ್ಡದವ್ರಿ. ಇದ್ರದ್ದು ಏನೇನು ಕೆಲಸ ಐತಿ, ಇದ್ರ ಜೋಡಿ ನಾವು ಹೆಂಗೆ ಇರಬೇಕು ಅನ್ನೋದು ನಿಮಗೆ ನಾ ಹೇಳ್ತೇನೆ ರೀ, ಕೇಳ್ಕೊರಿ ಚಂದಂಗಿ. ಈ ತೆನಿ, ಈ ತುರಾಯಿ, ಇವು ಎರಡೂ ಒಂದು ಕನೆಕ್ಷನ್ ಅದಾವ್ರಿ. ಈ ತೆನಿಗೆ ಈ ಪುಚ್ಚ ಕನೆಕ್ಷನ್ ಐತ್ರಿ. ಈ ಪುಚ್ಚ ಅಂದ್ರೆ ಏನ್ರಿ, ಇದ ಈ ಪುಚ್ಚಿಗೆ ಒಳಗೆ ಹಾಕುವಂತ ಕಾಳಿಗೆ ಜಾಯಿಂಟ್ ಐತ್ರಿ. ಇದ ಮಕ್ಕಳ ಹೊಕ್ಕಳು ಹುರಿ ಇದ್ದಂಗ್ರಿ, ಮಾಸಿಗೆ ಮಕ್ಕಳ ಹೊಕ್ಕಳು ಹುರಿಗೆ ಹೆಂಗ ಜಾಯಿಂಟ್ ಐತ್ರಲ್ಲ ಹಂಗ ಇದ್ರಾಗ ಜಾಯಿಂಟ್ ಐತಿ. ಇದು ಯಾವಾಗ ಇದ ಕಾಳಿನ ಜೋಡಿ ಇದು ಸಪರೇಟ್ ಆಗತೈತಿ ಅಂದ್ರೆ, ಇದು ಯಾವಾಗ ಪೂರ 4 ತಿಂಗಳ ದಿನ ಕಂಪ್ಲೀಟ್ ಆಗತೈತಿ, ಯಾವಾಗ ನೋಡ್ರಿ 9 ತಿಂಗಳ 9 ದಿವಸ ಆತಂದ್ರೆ ಹೆಂಗ ಮಕ್ಕಳ ಹೊರಗೆ ಬರ್ತಾವಲ್ಲ ಹಂಗ ಸೇಮ್ 4 ತಿಂಗಳ ಆದಾಗ ಈ ಕಾಳಿನ ಜೋಡಿ ಇದ್ದ ಜಾಯಿಂಟ್ ಸಪರೇಟ್ ಆಗಿ ಬಿಡ್ತೈತ್ರಿ. ಅಂದ್ರೆ ಪೂರ ಒಣಗಿ ಬಿಡ್ತೈತಿ, ಕಾಳ ಆದಾಗ ಅದು ಸಪರೇಟ್ ಆ ಸಪರೇಟ್ ಆಗತೈತೆ. ಆಯ್ತ್ರಿ ರೈತ ಬಂದವ್ರೆ, ಈಗ ಇದು ಇಷ್ಟು ಚಂದಂಗೆ ಬೆಳಿಬೇಕಾರ ಇತರ ಅಪ್ಪಣೆ ಕೆಲಸ ಏನ, ಇದು ಒಳಗಿದ್ದ ಮಕ್ಕಳ
ಮ್ಯಾಲಿದ್ದ ತಾಯಿ ಇವ್ರ ಕೆಲಸ ಏನ, ಇವ್ರನ್ನ ನೋಡ್ಕೋವಂತ ಕರ್ತವ್ಯ ಯಾರದೈತಿ? ಈ ತುರಾಯಿದೈತ್ರಿ. ಈ ತುರಾಯಿ ಎಷ್ಟ್ ಚಂದ ಬೆಳೆದ ಹೊರಗಡೆ ಬರ್ತೈತಿ, ಎಷ್ಟ್ ಚಂದ ಇದ ಕಮ್ಗ ಕುಣಿತೈತಿ, ಎಷ್ಟ್ ಚಂದ ಇದೆಲ್ಲ ಈ ರೀತಿ ಹೂ ಹಾಕ್ತೈತಿ, ಅಷ್ಟ ಚಂದ ತಾಯಿ ತನ್ನ ಮಗನ್ನ ಚೆನ್ನಾಗಿ ಜೋಪಾನ ಮಾಡ್ಕೋತೈತ್ರಿ. ಮಗ ಅಂದ್ರೆ ಯಾರ್ರಿ? 150 ಗ್ರಾಂ ಕಾಳದವ್ರಲ್ಲೇ ಅದ ಇತರ ಮಕ್ಕಳು. ಇವ ಕ್ಲೀರ್ ಆಗಿ ಇರಬೇಕಾದ್ರೆ ನಮ್ಮ ಕೆಲಸ ಇತರಾಗ ಇಂಪಾರ್ಟೆಂಟ್ ಐತ್ರಿ. ಯಾಕೆ ಇದನ್ನ ಹೇಳ್ಬೇಕಂದ್ರೆ ಬಹಳ ದಿವಸದಿಂದ ಆತು ಹೇಳ್ಬೇಕು ಹೇಳ್ಬೇಕು ಹೇಳ್ಬೇಕಂತ ಬನ್ರಿ. ಇವತ್ತೇನು ಟೈಮ್ ಸಿಕ್ಕತಿ ನಿಮಗೆ ನಾ ಹೇಳತ್ತೀನಿ. ತಾಯಿ ಅಪ್ಪ ಎಡ್ಡು ಒಂದ್ರಾಗದಾರು, ಇವ್ರು ಏನ್ ಕೆಲಸ ಮಾಡ್ತಾರೆ, ಇವ್ರು ಹೆಂಗಿರ್ತಾರಲ್ಲ ಅದರ ತಕ್ಕಂಗ ಇವ್ರು ಕೆಲಸ ಮಾಡ್ತಾರೆ. ಇವ್ರೇನ್ರಿ ಒಂದ್ಲಿಪ್ಪಾರ ಸ್ನೋ ಪೌಡರ್ ಅಡಿಗೆ ಮಾಡುದ ತಿನ್ನುದ ಉಣ್ಣುದ, ಇವ್ ಏನಲ್ಲ ಕಾಮ್ಗೆ ದುಡ್ಕೊಂಡ್ ಬರೋದ, ಕಾಮ್ಗೆ ತಂದು ಮನೆಗೆ ಹಾಕೋದ, ಇವ್ ಸರಿಯಾಗಿ ತಂದ ದುಡ್ದು ಕೊಟ್ಟ ಇವ್ರು ಚೆನ್ನಾಗಿ ಖುಷಿಯಿಂದ ಫಸ್ಟ್ ಕ್ಲಾಸ್ ಅರಿವಿ ಹಾಕೊಂಡ್ ಕಾಮ್ಗ ಅವ್ವ ಮಕ್ಕಳು ಚೆನ್ನಾಗಿರ್ತಾರೆ. ಮತ್ ಇವ ಸರಿಯಾಗಿಲ್ಲ ಅಂದ್ರ ಇವ್ರ ಸರಿಯಾಗಿ ಬೆಳೆದಿಲ್ರಿ. ಇವ್ ಸರಿಯಾಗಿರ್ಬೇಕಾರ ಅದ ನಮ್ಮ ಕೆಲಸ ಏನದ್ರಿ? ನಾವು 4 ತಿಂಗಳೊಳಗ ಪಡುವಂತ ಶ್ರಮ ಫಸ್ಟ್ ಕ್ಲಾಸ್ ಪಡಬೇಕು. ನಾವು ಇದಕ್ಕೆ ಸರಿಯಾದ ಗೊಬ್ಬರ ಮಾಡಿರ್ಬೇಕು, ಟೈಮ್ ಟೈಮ್ ನೀರು ಕೊಟ್ಟಿರ್ಬೇಕು, ಕಮ್ಗ ರೋಗ ಬರಬಾರ್ದಂಗ ನೋಡ್ಕೋಬೇಕು. ಇತರ ಬರೋ ರೋಗ ಏನ್ರಿ? 2, 1 ಇದಕ್ಕೆ ಜಿಗಿ ಬಿಡ್ತೈತಿ, ಇನ್ನೊಂದ ಬೆಂಕಿ ರೋಗ ಬರ್ತೈತ್ರಿ. ಇವು 2 ಬಿಟ್ರೆ ಇನ್ನೊಂದ ಬೇಕಾರ ಹಳದಿ ಕಲರ್ ಆಗ್ತೈತಿ. ಇದನ್ನ ಸರಿಯಾದ ಟೈಮ್ದಾಗ ನಾವು ಔಷಧಿ ಮಾಡ್ಕೊಂಡ್ ಇದಕ್ಕೆ ಕೊಡುವಂತ ಗೊಬ್ಬರ ಸರಿಯಾಗಿ ಕೊಟ್ಟುಕೊಂಡ್ ನಾವು ಈ ರೀತಿ ದಂಟ ಬೆಳೆಸದಂಗಾರ ಈ ಅಪ್ಪ ಚಂದ ಕುಲುಕುಲು ಇರ್ತಾನೋ, ತಾಯಿ ಫಸ್ಟ್ ಕ್ಲಾಸ ಮಕ್ಕಳ ಕೊಡ್ತಾಳು. ಇದನ್ನ ನಾವು ಮಾಡ್ಕೊಲಿಲ್ಲ ನಮ್ಗೆ ಸರಿಯಾಗಿ ಇಳುವರಿ ಸಿಗುದಿಲ್ಲ. ಇದನ್ನ ಜರ ನಾವು ತಿಳ್ಕೊಂಡ ಸರಿಯಾಗಿ ನಾವು ಗೊಂಜಾಳ ಬೆಳೆದಂಗಾದ್ರೆ ಮೆಕ್ಕೆಜೋಳ ಬೆಳೆದಂಗಾರ 60 ಕ್ವಿಂಟಲ್ಗೆ ನಕ್ಕಿ ಮುಟ್ಟಬಹುದ್ರಿ. ಆದ್ರೆ 60 ಕ್ವಿಂಟಲ್ ಎಲ್ಲರೂ ಮುಟ್ಟಕ್ ಆಗುದಿಲ್ಲ. 101 ಟನ್ 150 ಟನ್ ಕಬ್ಬ ತೆಗಿತಾರ ಅಂದಂಗ ಎಲ್ಲರೂ ತೆಗಿಯಾಕ ಬರುದಿಲ್ಲ, ಎಲ್ಲರೂ 60 ಟನ್ ಬೆಳ್ಕೊಳಕ್ ಆಗುದಿಲ್ಲ. ಆದ್ರೆ ನಾವು 60 ಟನ್ ಗುರಿ ಇಟ್ಟು ನಾವು ಜರ ನಡೆದಂಗಾರ 40 ಕ್ವಿಂಟಲ್ ಅರೇ ನಾವು ಗೊಂಜಾಳ ತೆಗಿತೇವ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನ್ರಿ. ಆಯ್ತ್ರಿ ರೈತ ಬಂದವ್ರಿ, ಈ ವಿಡಿಯೋದಾಗ ಏನಾರ ಸ್ವಲ್ಪ ಇಲ್ಲ ಸ್ವಲ್ಪ ನಿಮ್ಗೆ ತಿಳಿದಿರ, ಇತರ ಬಗ್ಗೆ ಏನರ ನಿಮಗೆ ನಾಲೆಜ್ ಬಂದಿರ, ಇತರ ಬಗ್ಗೆ ನಿಮಗೆ ಎಲ್ಲ ಚೆನ್ನಾಗಿ ತಿಳಿದಿರ, ಹಾ ಇವ್ರು ಹೇಳಿದ ಸತ್ಯ ಐತಿಪ ಅನ್ನೋದು ಜರ ನಿಮಗೆ ಕನ್ಫರ್ಮ್ ಆದ್ರ ಪಕ್ಕ ನೀವು ನನಗೆ ಕಮೆಂಟ್ ಮಾಡ್ರಿ, ನನಗೆ ಲೈಕ್ ಮಾಡೋದು ಬಿಡಬೇಡ್ರಿ. ಯಾಕೆ ಲೈಕ್ ಮಾಡ್ರಿ ಮಾಡ್ರಿ ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ಗೆಲ್ಲ ನೀವು ಲೈಕ್ ಎಷ್ಟು ಮಾಡ್ತಿರಲ್ಲ ಅಷ್ಟು ಯೂಟ್ಯೂಬ್ ತಿಳ್ಕೊತೈತಿ ಇವು ಮಾಡಿದ ವಿಡಿಯೋ ಬರಬರುತ್ತೆ ಅಂತ ಇನ್ನೂ 10 ಮಂದಿಗೆ ವಿಡಿಯೋ ಕಳಿಸ್ತಾನ್ರಿ. ನಮ್ಮ ರೈತರು ತಿಳ್ಕೊಳಕಾಗೆ ಈ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನಾವು ಮಾಡಿದ್ರೆ ನಾ ಮಾಡಿದ್ದನ್ನ ನಿಮಗೆ ತೋರಿಸ್ಬೇಕ್ರಿ. ನಾ ದಂಡಿ ಮೇಲೆ ನಿಂತು ತೋರಿಸುವಂತ ಇದು ಚಾನಲ್ ನಾ ಮಾಡಿಲ್ರಿ. ನನ್ನಿಂದ ಕೆಟ್ಟ ಇದ್ರು ತೋರಿಸ್ತಾನು, ಚಲೋ ಇದ್ರು ತೋರಿಸ್ತಾನು. ಕೆಟ್ಟ ಆಗಿತ್ತಂದ್ರೆ ತಿಳ್ಕೊಂಡ್ರಿ, ಚಲೋ ಆಗಿತ್ತಂದ್ರೆ ಹಂಗೆ ಮಾಡ್ಕೊಂಡ್ರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ. ನನ್ನ ಏನಾರ ಇದ್ರಾಗ ತಪ್ಪಿತ್ತಂದ್ರೆ, ನಂದು ಇದ್ರಾಗ ಏನಾರ ತಪ್ಪಿಂದ್ರೆ ನನಗೆ ನೀವು ತಿಳಿ ಹೇಳ್ಬೋದ್ರಿ. ನಾ ಏನು ಅಷ್ಟು ರೈತಕಿ ಒಳಗೆ ಸೀನಿಯರ್ ಏನು ಅಲ್ರಿ, ನನಗೆ ತಿಳಿದಂತ ವಿಡಿಯೋ ನಾ ಮಾಡ್ತಾ ಇರ್ತೇನೆ ರೀ, ತಪ್ಪಿದ್ರೆ ನನಗೂ ಹೇಳ್ಬೋದ್ರಿ. ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೇನ್ರಿ, ನನಗೆ ಕಮೆಂಟ್ದಾಗ ಹಾಯ್ ಬಾಯ್ ಹಲೋ ಒಂದು 2 ಮಾತಿನಾಗ ಕೇಳಿದ್ರೆ ಕಮೆಂಟ್ ಮಾಡ್ರಿ. ನನ್ನ ಕಮೆಂಟ್ಗೆ ಎಲ್ಲದಕ್ಕೂ ಉತ್ತರ ಕೊಡಕ್ ಆಗುದಿಲ್ಲ, ನನ್ನ ನಂಬರ್ ಎಲ್ಲ ಕಡೆ ಐತ್ರಿ. ನೀವು ಯಾವಾಗ ಬೇಕಾದಾಗ ನನಗೆ ಫೋನ್ ಹಚ್ಚರಿ, ಎಲ್ಲ ಹೇಳ್ತಾರೆ. ನನ್ನ ವೀಕ್ಷಕರ ಸರ್ ಫೋನ್ ನಂಬರ್ ಕೊಟ್ಟಿರ್ತಾರ್ರಿ, ಫೋನ್ ಹಚ್ಚರಿ, ಯಾರು ಫೋನ್ ರಿಸೀವ್ ಮಾಡುದಿಲ್ಲ. ನಾನು ಜಾಯಿನ್ ಬಟನ್ ಜಾಯಿನ್ ಆಗು, ನನಗೆ ಅಲ್ಲಿ ಜಾಯಿನ್ ಆಗು, ಇಲ್ಲಿ ಫೋನ್ ಮಾಡಂತಾರೆ, ನಮ್ಗೆ ಆಗುದಿಲ್ಲ ಅಂತಾರೆ. ಹಂಗಾಗಿ ನಾ ಯಾವಾಗೂ ಎತ್ತರಾಗೂ ಏನು ಜಾಯಿನೂ ಇಲ್ಲ ಯಾವುದೂ ಇಲ್ಲ. ನನ್ನ ಫೋನ್ ನಂಬರ್ ಇರ್ತದ್ರಿ, ಡೈರೆಕ್ಟ್ ಕಾಲ್ ಮಾಡ್ರಿ. ನಿಮ್ಗೆ ನಾ ಅಟೆಂಡ್ ಮಾಡಲಿ ಇನ್ನೊಂದು ಸಲ ಮಾಡ್ರಿ, ವಿಡಿಯೋ ಮಾಡೋ ಇದನ್ನ ಸ್ವಿಚ್ ಆಫ್ ಬಿಟ್ಟಿರ್ತೀನಿ. ಇದನ್ನ ಬಿಟ್ಟರೆ ನಾ ಯಾವಾಗೂ ಕಾಲ್ ಮಾಡ್ರೆ, ನಾವು ಹೈವೇದಾಗ ಹೊಂಟಿದ್ರು ಸಹಿತ ಗಾಡಿ ಸೈಡ್ ತರಿಬೇಕೇಸಿ ನಿಮ್ಗೆ ಕಾಲಿಗೆ ನಾ ಅಟೆಂಡ್ ಮಾಡ್ತೀನಿ. ನೀವು ಕೇಳಿದಂಥ ಕ್ವಶನ್ಗೆ ಆನ್ಸರ್ ನಾ ಮಾಡ್ತೀನಿ. ನನಗೆ ತಿಳಿಲಿಲ್ಲ ಅಂದ್ರೆ ಇನ್ನೊಬ್ಬರು ಕೇಳ್ಕೊಂಡು ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ ರೀ. ಹೋಗಿ ಬರೋಣ ರೀ ಆಯ್ತಾ ಬಂದರೆ. ಜೈ ಹಿಂದ್.